ಎಲ್ಲರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾನಿಲಯವು ಐಚ್ಛಿಕ ಕನ್ನಡ ಎರಡನೆಯ ಚತುರ್ಮಾಸದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಪತ್ರಿಕೆ ಕನ್ನಡ ಭಾಷಾ ಚರಿತ್ರೆ. ನಿರಂತರವಾಗಿ ಬದಲಾಗುವುದು ಭಾಷೆಯ ಜೀವಂತಿಕೆಯ ಲಕ್ಷಣ. ಭಾಷೆಗೆ ಅತಿಯಾದ ಕಟ್ಟುನಿಟ್ಟನ್ನು ಹೇರಿದರೆ, ವ್ಯಾಕರಣ ನಿರ್ಬಂಧವನ್ನು ವಿಧಿಸಿದರೆ ಭಾಷೆಯ ಬೆಳವಣಿಗೆ ನಿಂತು ಕಾಲಕ್ರಮೇಣ ಅದು ಮೃತ ಭಾಷೆಯಾಗುತ್ತದೆ. ಉದಾಹರಣೆಗೆ ಸಂಸ್ಕೃತ, ಲ್ಯಾಟಿನ್ನಂತಹ ಭಾಷೆಗಳು ಪ್ರಸ್ತುತ ಜನಬಳಕೆಯಿಂದ ತಪ್ಪಿಹೋಗಿವೆ. ಹಾಗಾಗಿ ಭಾಷೆ ನಿಂತ ನೀರಾಗದೆ ಹರಿಯುವ ನದಿಯಾಗಬೇಕು. ಆದರೆ ಭಾಷೆಯಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಪ್ರತಿನಿತ್ಯ ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಬೇರೆ ಬೇರೆ ಕಾಲಗಳನ್ನು ಆಧಾರವಾಗಿ ಇಟ್ಟುಕೊಂಡು ಗಮನಿಸಿದಾಗ ಮಾತ್ರ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣುತ್ತವೆ. ಸ್ಪಷ್ಟವಾಗಿ ಕೆಲವೊಂದು ಬದಲಾವಣೆಗಳನ್ನು ಗುರುತಿಸಬಹುದಾದಂತಹ ಕಾಲಮಾನವನ್ನು ಭಾಷೆಯ ಅವಸ್ಥಾಂತರಗಳು ಅಥವಾ ಅವಸ್ಥಾಭೇದಗಳು ಎಂದು ಕರೆಯಲಾಗುತ್ತದೆ. ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಭಾಷೆಯು ಕೂಡ ಸಾಕಷ್ಟು ಬದಲಾವಣೆಗಳಿಗೆ ಒಳಪಡುವ ಮೂಲಕ ಅವಸ್ಥಾಭೇದಗಳನ್ನು ಅಥವಾ ಅವಸ್ಥಾಂತರಗಳನ್ನು ಹೊಂದಿದೆ. ಪ್ರಸ್ತುತ ತರಗತಿಯಲ್ಲಿ ನಾವು ಕನ್ನಡದ ಭಾಷಾ ಅವಸ್ಥಾಭೇದಗಳು ಅಥವಾ ಅವಸ್ಥಾಂತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡಕ್ಕೆ ಮೊದಲು ಭಾಷಾ ಅವಸ್ಥಾಭೇದಗಳನ್ನು ಗುರುತಿಸಿದವರು ಬಿ.ಎಲ್. ರೈಸ್. ಅವರು ಸಂಪಾದಿಸಿದ ಕರ್ನಾಟಕ ಭಾಷಾಭೂಷಣದ ಪೀಠಿಕೆಯಲ್ಲಿ ಕನ್ನಡದ ಅವಸ್ಥಾಂತರಗಳನ್ನು ಹೀಗೆ ಗುರುತಿಸಿದ್ದಾರೆ. ಮೊದಲನೆಯದಾಗಿ, ಕ್ರಿಸ್ತಶಕ 8ನೆಯ ಶತಮಾನದ ಹಿಂದಿನ ಕನ್ನಡವನ್ನು ಪೂರ್ವದ ಹಳಗನ್ನಡ ಎಂದು, ಕ್ರಿಸ್ತಶಕ 8ನೆಯ ಶತಮಾನದಿಂದ ಕ್ರಿಸ್ತಶಕ 14ನೆಯ ಶತಮಾನದ ಒರೆಗಿನ ಕನ್ನಡವನ್ನು ಹಳಗನ್ನಡ ಎಂದು, ಕ್ರಿಸ್ತಶಕ 14ನೆಯ ಶತಮಾನದಿಂದ ನಂತರದ ಕನ್ನಡವನ್ನು ಹೊಸಗನ್ನಡ ಎಂದು ಹೀಗೆ ಕನ್ನಡಕ್ಕೆ ಮೂರು ಅವಸ್ಥಾಂತರಗಳನ್ನು ಗುರುತಿಸಿದ್ದಾರೆ. ರೈಸ್ ಅವರ ವಾದವನ್ನು ಒಪ್ಪದ ಕಿಟೆಲ್ ಅವರು, ಕ್ರಿಸ್ತಶಕ 600ರಿಂದ ಕ್ರಿಸ್ತಶಕ 1250ರವರೆಗಿನ ಕನ್ನಡವನ್ನು ಪ್ರಾಚೀನ ಕನ್ನಡವೆಂದು, ಕ್ರಿಸ್ತಶಕ 1250ರಿಂದ ಕ್ರಿಸ್ತಶಕ 1600ರವರೆಗಿನ ಕನ್ನಡವನ್ನು ಮಧ್ಯಕಾಲೀನ ಕನ್ನಡವೆಂದು, ಕ್ರಿಸ್ತಶಕ 1600ರಿಂದ ಇಂದಿನವರೆಗಿನ ಕನ್ನಡವನ್ನು ಹೊಸಗನ್ನಡವೆಂದು ಗುರುತಿಸಿದ್ದಾರೆ. ಇಲ್ಲಿ ಹಿಟೆಲ್ ಅವರು ರೈಸ್ ಅವರು ಹೇಳಿದ ಪೂರ್ವದ ಹಳಗನ್ನಡವನ್ನು ಒಪ್ಪದೆ ಪ್ರಾಚೀನ ಕನ್ನಡ ಎಂದು ಹೇಳಿದ್ದಾರೆ. ಈ ಪ್ರಾಚೀನ ಕನ್ನಡವು ರೈಸ್ ಅವರು ಗುರುತಿಸಿದ ಹಳಗನ್ನಡವನ್ನು ಹೋಲುತ್ತದೆ ಮತ್ತು ಮಧ್ಯಕಾಲೀನ ಕನ್ನಡ ಎಂದು ಅವಸ್ಥಾಂತರವನ್ನು ಗುರುತಿಸುವ ಮೂಲಕ ನಡುಕನ್ನಡವನ್ನು ಗುರುತಿಸಿದ್ದಾರೆ. ಆರ್. ನರಸಿಂಹಾಚಾರ್ಯರು ರೈಸ್ ಅವರು ಹೇಳಿದ ಪೂರ್ವದ ಹಳಗನ್ನಡ ಅವಸ್ಥಾಂತರವನ್ನು ಒಪ್ಪಿಕೊಂಡು ಪೂರ್ವದ ಹಳಗನ್ನಡ, ಹಳಗನ್ನಡ ಮತ್ತು ಹೊಸಗನ್ನಡ ಎಂದು ಮೂರು ಅವಸ್ಥಾಂತರಗಳನ್ನು ಗುರುತಿಸಿದರು. ನಂತರದಲ್ಲಿ ಅವರೇ ತಮ್ಮ ಅಭಿಪ್ರಾಯವನ್ನು ಪರಿಷ್ಕರಿಸಿ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಎಂದು ನಾಲ್ಕು ಅವಸ್ಥಾಂತರಗಳನ್ನು ಗುರುತಿಸಿದ್ದಾರೆ. ಮುಂದಿನ ಎಲ್ಲ ವಿದ್ವಾಂಸರಿಂದ ಈ ವಿಭಾಗ ಕ್ರಮವು ಮಾನ್ಯತೆಯನ್ನು ಪಡೆಯಿತು. ಪ್ರಸ್ತುತ ಸಂದರ್ಭವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕನ್ನಡದ ಭಾಷಾ ಅವಸ್ಥಾಭೇದಗಳನ್ನು ಹೀಗೆ ಗುರುತಿಸಿಕೊಳ್ಳಬಹುದು. ಕ್ರಿಸ್ತಶಕ 9ನೆಯ ಶತಮಾನಕ್ಕಿಂತಲೂ ಹಿಂದಿನ ಕನ್ನಡವನ್ನು ಪೂರ್ವದ ಹಳಗನ್ನಡ ಎಂದು, ಕ್ರಿಸ್ತಶಕ 9ನೆಯ ಶತಮಾನದಿಂದ ಕ್ರಿಸ್ತಶಕ 11ನೆಯ ಶತಮಾನದವರೆಗಿನ ಕನ್ನಡವನ್ನು ಹಳಗನ್ನಡ ಎಂದು, ಕ್ರಿಸ್ತಶಕ 12ನೆಯ ಶತಮಾನದಿಂದ ಕ್ರಿಸ್ತಶಕ 16ನೆಯ ಶತಮಾನದವರೆಗಿನ ಕನ್ನಡವನ್ನು ನಡುಕನ್ನಡ ಎಂದು, ಕ್ರಿಸ್ತಶಕ 17ನೆಯ ಶತಮಾನದಿಂದ ಕ್ರಿಸ್ತಶಕ 19ನೆಯ ಶತಮಾನದವರೆಗಿನ ಕನ್ನಡವನ್ನು ಹೊಸಗನ್ನಡ ಎಂದು, ಕ್ರಿಸ್ತಶಕ 20ನೆಯ ಶತಮಾನದ ನಂತರದ ಕನ್ನಡವನ್ನು ಆಧುನಿಕ ಕನ್ನಡ ಎಂದು ಗುರುತಿಸಿಕೊಳ್ಳಬಹುದು. ಆದರೆ ಈ ಅವಸ್ಥಾಂತರಗಳನ್ನು ನಿರ್ದಿಷ್ಟವಾಗಿ ಗಡಿ ರೇಖೆ ಎಳೆದಂತೆ ಗುರುತಿಸಲು ಸಾಧ್ಯವಿಲ್ಲ. ಏಕೆಂದರೆ ಉದಾಹರಣೆಗೆ ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಹಳಗನ್ನಡದ ಬದಲಾವಣೆಗಳನ್ನು ಕಾಣಬಹುದು. ಹಾಗೆಯೇ ನಡುಕನ್ನಡ ಅವಸ್ಥೆಯಲ್ಲಿ ಹಳಗನ್ನಡದ ಬಳಕೆಯನ್ನು ಕೂಡ ಗುರುತಿಸಬಹುದು. ಕನ್ನಡದ ಮೊದಲ ಅವಸ್ಥಾಭೇದವಾಗಿ ಪೂರ್ವದ ಹಳಗನ್ನಡ. ಇದರ ವ್ಯಾಪ್ತಿ ಕ್ರಿಸ್ತಶಕ 9ನೆಯ ಶತಮಾನಕ್ಕಿಂತಲೂ ಹಿಂದಿನ ಕನ್ನಡ. ಕವಿರಾಜಮಾರ್ಗ ಕೃತಿಯ ಹಿಂದಿನ ಕನ್ನಡವನ್ನು ಪೂರ್ವದ ಹಳಗನ್ನಡ ಎನ್ನಲಾಗಿದೆ.
ಪೂರ್ವದ ಹಳಗನ್ನಡವನ್ನು ನಾವು ಶಾಸನ ಸಾಹಿತ್ಯದಲ್ಲಿ ಗುರುತಿಸಬಹುದು. ಈಗ ಪೂರ್ವದ ಹಳಗನ್ನಡ ಅವಸ್ಥಾಘಟ್ಟದ ಮುಖ್ಯ ಲಕ್ಷಣಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೆಯದಾಗಿ, ದ್ವಿತೀಯ ವಿಭಕ್ತಿ ಪ್ರತ್ಯಯವು ಆನ್ ಎಂದು ದೀರ್ಘವಾಗಿದೆ. ಅಂದರೆ ಹಳಗನ್ನಡ ಸಂದರ್ಭದಲ್ಲಿ ಅಂ ಅಥವಾ ಅನ್ ಎಂದು ಪ್ರಯೋಗವಾಗುವ, ಹೊಸಗನ್ನಡ ಸಂದರ್ಭದಲ್ಲಿ ಅನ್ನು ಎಂದು ಪ್ರಯೋಗವಾಗುವ ದ್ವಿತೀಯ ವಿಭಕ್ತಿ ಪ್ರತ್ಯಯವು ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಆನ್ ಎಂದು ದೀರ್ಘವಾಗಿದೆ. ಉದಾಹರಣೆಗೆ, ಸ್ವರ್ಗಾಗ್ರಮಾನ್ ಇದಾನ್, ಇಲ್ಲಿ ಸ್ವರ್ಗಾಗ್ರಮನ್ ಎಂದು ಬಳಸುವ ಬದಲು ಸ್ವರ್ಗಾಗ್ರಮಾನ್ ಎಂದು ದೀರ್ಘವಾಗಿ ಬಳಸಲಾಗಿದೆ. ಇದನ್ ಎಂದು ಬಳಸುವ ಬದಲು ಇದಾನ್ ಎಂದು ಆನ್ ಪ್ರತ್ಯಯವನ್ನು ದೀರ್ಘವಾಗಿ ಬಳಸಲಾಗಿದೆ. ಎರಡನೆಯದಾಗಿ, ಷಷ್ಠಿ ವಿಭಕ್ತಿ ಪ್ರತ್ಯಯವು ಆ ಎಂದು ದೀರ್ಘವಾಗಿದೆ. ಅಂದರೆ ಹಳಗನ್ನಡ ಮತ್ತು ಹೊಸಗನ್ನಡ ಸಂದರ್ಭದಲ್ಲಿ ಆ ಎಂದು ಬಳಕೆಯಾಗುವ ಷಷ್ಠಿ ವಿಭಕ್ತಿ ಪ್ರತ್ಯಯವು ಇಲ್ಲಿ ದೀರ್ಘವಾಗಿ ಬಳಕೆಯಾಗಿದೆ. ಉದಾಹರಣೆಗೆ, ಪಶುಪತಿಯ, ಏಳನೆಯ ಮೊದಲಾದವುಗಳನ್ನು ಕಾಣಬಹುದು. ಮೂರನೆಯದಾಗಿ, ಸಪ್ತಮಿ ವಿಭಕ್ತಿ ಪ್ರತ್ಯಯವು ಉಳ್ ಎಂದು ಪ್ರಯೋಗ. ಅಂದರೆ ಹಳಗನ್ನಡದಲ್ಲಿ ವಳ್ ಎಂದು, ಹೊಸಗನ್ನಡದಲ್ಲಿ ಅಲ್ಲಿ ಎಂದು ಪ್ರಯೋಗಗೊಳ್ಳುವಂತಹ ಸಪ್ತಮಿ ವಿಭಕ್ತಿ ಪ್ರತ್ಯಯವು ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಉಳ್ಳೆಂದು ಪ್ರಯೋಗಗೊಂಡಿದೆ. ಉದಾಹರಣೆಗೆ, ವಾರಣಾಸಿಯುಳ್, ವೆಟ್ಟದುಳ್ ಮೊದಲಾದವುಗಳನ್ನು ಗಮನಿಸಬಹುದು. ನಾಲ್ಕನೆಯದಾಗಿ, ಅನುಸ್ವಾರಕ್ಕಿಂತ ಅನುನಾಸಿಕಗಳ ಪ್ರಯೋಗ ಹೆಚ್ಚಾಗಿದೆ. ಯೋಗವಾಹಕಗಳಲ್ಲಿ ಅನುಸ್ವಾರದ ಬಳಕೆ ನಮ್ಮೆಲ್ಲರಿಗೂ ಚೆನ್ನಾಗಿ ಪರಿಚಿತವಿದೆ. ಇಲ್ಲಿ ಉದಾಹರಣೆಯನ್ನು ಗಮನಿಸುವುದಾದರೆ, ಬಂದ ಎನ್ನುವಂತಹ ಶಬ್ದ ಹೊಸಗನ್ನಡದ ಸಂದರ್ಭದಲ್ಲಿ ನಾವು ಬಾ ಅನುಸ್ವಾರ ಮತ್ತು ದ ಎಂದು ಬರೆಯುತ್ತೇವೆ. ಆದರೆ ಇಲ್ಲಿ ಅನುಸ್ವಾರಕ್ಕೆ ಬದಲಿಗೆ ನಾ ವರ್ಣವನ್ನು ಬಳಸಲಾಗಿದೆ. ಮತ್ತು ಎರಡನೆಯದಾಗಿ, ಬಿಂಕ ಎನ್ನುವಂತಹ ಶಬ್ದ, ಇಲ್ಲಿಯೂ ಕೂಡ ಅನುಸ್ವಾರಕ್ಕೆ ಬದಲಾಗಿ ಅನುನಾಸಿಕ ವರ್ಣವನ್ನು ಬಳಸಲಾಗಿದೆ. ಐದನೆಯದಾಗಿ, ಬಕಾರದ ಸ್ಥಾನದಲ್ಲಿ ವಕಾರ ಪ್ರಯೋಗ. ಅಂದರೆ ಹೊಸಗನ್ನಡ ಸಂದರ್ಭದಲ್ಲಿ ನಾವು ಬಕಾರವನ್ನು ಬಳಸುವ ಬದಲಿಗೆ ಪೂರ್ವದ ಹಳಗನ್ನಡದಲ್ಲಿ ವಕಾರದ ಪ್ರಯೋಗವನ್ನು ಕಾಣಬಹುದು. ಉದಾಹರಣೆಗೆ, ವೆಟ್ಟ ಎನ್ನುವಂತಹ ಶಬ್ದ ನಾವು ಹೊಸಗನ್ನಡದ ಸಂದರ್ಭದಲ್ಲಿ ಬೆಟ್ಟ ಎಂದು ಬಳಸುತ್ತಿದ್ದೇವೆ. ಬೆಳೆ ಎನ್ನುವ ಶಬ್ದಕ್ಕೆ ಬದಲಾಗಿ ವೆಳೆ ಎನ್ನುವ ಶಬ್ದದ ಪ್ರಯೋಗವನ್ನು ಕಾಣಬಹುದು. ಆರನೆಯದಾಗಿ, ಇಕಾರದ ಸ್ಥಾನದಲ್ಲಿ ಎಕಾರ ಪ್ರಯೋಗ. ಉದಾಹರಣೆಗೆ, ಇನಿಬರುಂ ಎಂಬ ಶಬ್ದದ ಪ್ರಯೋಗಕ್ಕೆ ಬದಲಾಗಿ ಎನೆಬರುಂ ಎಂಬ ಶಬ್ದದ ಪ್ರಯೋಗವನ್ನು ಉದಾಹರಣೆಯಾಗಿ ಕಾಣಬಹುದು. ಅಂದರೆ ಇಲ್ಲಿ ಇಕಾರದ ಬದಲಿಗೆ ಎಕಾರದ ಪ್ರಯೋಗವಾಗಿರುವುದನ್ನು ಕಾಣಬಹುದು. ಏಳನೆಯದಾಗಿ, ಹಕಾರಕ್ಕೆ ಪಕಾರದ ಬಳಕೆ. ಅಂದರೆ ಹೊಸಗನ್ನಡದ ಸಂದರ್ಭದಲ್ಲಿ ನಾವು ಹಕಾರದಲ್ಲಿ ಬಳಸುತ್ತಿರುವಂತಹ ಶಬ್ದಗಳು ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿ ಪಕಾರದಿಂದ ಬಳಕೆಯಾಗಿರುವುದನ್ನು ಕಾಣಬಹುದು. ಉದಾಹರಣೆಗೆ, ಹಾಲು ಎಂಬ ಶಬ್ದಕ್ಕೆ ಬದಲಾಗಿ ಪಾಲು ಎಂಬ ಶಬ್ದದ ಬಳಕೆ, ಹಳ್ಳಿ ಎಂಬ ಶಬ್ದದ ಬದಲಿಗೆ ಪಳ್ಳಿ ಎಂಬ ಶಬ್ದದ ಬಳಕೆಯನ್ನು ಕಾಣಬಹುದು. ಎಂಟನೆಯದಾಗಿ, ವ್ಯಂಜನ ದ್ವಿತ್ವ ಪ್ರಯೋಗ ಹೆಚ್ಚು. ದ್ವಿತ್ವ ಎಂದರೆ ಒತ್ತಕ್ಷರ. ಅಂದರೆ ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಒತ್ತಕ್ಷರಗಳ ಬಳಕೆಯನ್ನು ಹೆಚ್ಚಾಗಿ ಕಾಣುತ್ತೇವೆ. ಉದಾಹರಣೆಗೆ, ಸ್ವರ್ಗ, ಸಾಸಿರ್ವರ್ ಮೊದಲಾದ ಶಬ್ದಗಳಲ್ಲಿ ಒತ್ತಕ್ಷರಗಳ ಬಳಕೆಯನ್ನು ಕಾಣಬಹುದು. ಪ್ರಸ್ತುತ ಸಂದರ್ಭದಲ್ಲಿ ಸ್ವರ್ಗ ಪದದಲ್ಲಿ ಗ ಒತ್ತಕ್ಷರದ ಬಳಕೆ ಇಲ್ಲ. ಸಾಸಿರ್ವರ್ ಎಂಬ ಶಬ್ದದಲ್ಲಿ ವ ಒತ್ತಕ್ಷರದ ಬಳಕೆ ಇಲ್ಲ. ಅಂದರೆ ಇದು ಪೂರ್ವದ ಹಳಗನ್ನಡ ಸಂದರ್ಭದ ಲಕ್ಷಣವಾಗಿದೆ. ಒಂಬತ್ತನೆಯದಾಗಿ, ನಪುಂಸಕ ಲಿಂಗದ ಅದು ಎನ್ನುವಂತಹದ್ದು ವಧು ಆಗಿ ಪ್ರಯೋಗ. ಅಂದರೆ ನಪುಂಸಕ ಲಿಂಗದಲ್ಲಿ ಅದು, ಅವು ಎಂದು ಬಳಕೆಯಾಗುವಂತಹ ಶಬ್ದಗಳು ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿ ವಧು ಆಗಿ ಪ್ರಯೋಗವಾಗಿದೆ. ಉದಾಹರಣೆಗೆ, ಕೊಟ್ಟದು ಎನ್ನುವ ಶಬ್ದಕ್ಕೆ ಬದಲಾಗಿ ಕೊಟ್ಟೋದು ಎನ್ನುವ ಪ್ರಯೋಗವನ್ನು ಕಾಣಬಹುದು. ಇತ್ತದು ಎನ್ನುವ ಶಬ್ದಕ್ಕೆ ಬದಲಾಗಿ ಇತ್ತೋದು ಎನ್ನುವ ಪ್ರಯೋಗವನ್ನು ಕಾಣಬಹುದು. ಮುಂದುವರೆದು, ಆಖ್ಯಾತ ಪ್ರತ್ಯಯ ಸ್ವರದ ದೀರ್ಘ ಪ್ರಯೋಗ. ಅಂದರೆ ನಾಮಪದಗಳಿಗೆ ಹತ್ತುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಹಾಗೆಯೇ
ಕ್ರಿಯಾಪದಗಳಿಗೆ ಹತ್ತುವ ಪ್ರತ್ಯಯಗಳನ್ನು ಆಖ್ಯಾತ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಇಲ್ಲಿ ಉದಾಹರಣೆಯನ್ನು ಗಮನಿಸುವುದಾದರೆ ವಂದಾನ್ ಎನ್ನುವಂತಹ ಶಬ್ದ ಅಂದರೆ ಬಂದಾನ. ಪ್ರಸ್ತುತ ಸಂದರ್ಭದಲ್ಲಿ ಅಥವಾ ಹಳಗನ್ನಡದ ಸಂದರ್ಭದಲ್ಲಿ ಬಂಧನ್ ಎಂದು ಶಬ್ದ ಬಳಕೆಯಾಗುತ್ತದೆ. ಆದರೆ ಇಲ್ಲಿ ಬಂಧನ್ ಅಥವಾ ವಂದನ್ ಎನ್ನುವ ಶಬ್ದಕ್ಕೆ ಬದಲಾಗಿ ವಂದಾನ್ ಅಂದರೆ ಆನ್ ಎನ್ನುವ ಪ್ರತ್ಯಯ ಇಲ್ಲಿ ದೀರ್ಘವಾಗಿ ಪ್ರಯೋಗವಾಗಿದೆ. ಏರಿದಾರ್ ಏರಿದರ್ ಎನ್ನುವ ಶಬ್ದಕ್ಕೆ ಬದಲಾಗಿ ಏರಿದಾರ್ ಅಂದರೆ ಆರ್ ಎಂಬ ದೀರ್ಘ ಪ್ರಯೋಗವನ್ನು ಕಾಣಬಹುದು. ಕೊನೆಯದಾಗಿ ಶಕಟರೇಫೆ ಮತ್ತು ರಳಗಳ ಕಡ್ಡಾಯ ಬಳಕೆ. ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಶಕಟರೇಫೆ ಮತ್ತು ರಳ ಅಕ್ಷರಗಳ ಅನಿವಾರ್ಯ ಬಳಕೆಯನ್ನು ಕಾಣಬಹುದು. ಎರಡನೆಯ ಅವಸ್ಥಾಭೇದ ಹಳಗನ್ನಡ. ಇದರ ವ್ಯಾಪ್ತಿ ಕ್ರಿಸ್ತಶಕ 9ನೆಯ ಶತಮಾನದಿಂದ ಕ್ರಿಸ್ತಶಕ 11ನೆಯ ಶತಮಾನ. ಈಗಾಗಲೇ ತಿಳಿಸಿದ ಹಾಗೆ ಅವಸ್ಥಾಭೇದವನ್ನು ಗಡಿ ರೇಖೆಯನ್ನು ಗುರುತಿಸಿದಂತೆ ನಿರ್ದಿಷ್ಟವಾಗಿ ಗುರುತಿಸಲು ಸಾಧ್ಯವಿಲ್ಲ. ಅಂದರೆ ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿಯ ಬಾದಾಮಿ ಶಾಸ್ತ್ರದಲ್ಲಿ ಹಳಗನ್ನಡದ ಲಕ್ಷಣಗಳನ್ನು ಕಾಣಬಹುದು. ಹಾಗೆಯೇ ನಡುಗನ್ನಡ ಸಂದರ್ಭದಲ್ಲಿ ಹಳಗನ್ನಡದಲ್ಲಿ ಕಾವ್ಯರಚನೆಗಳಾಗಿವೆ. ಪ್ರಸ್ತುತ ಕಾಲಘಟ್ಟವು ಪಂಪ, ರನ್ನ ಮೊದಲಾದವರ ಕೃತಿಗಳಿಂದ ಕನ್ನಡ ಸಾಹಿತ್ಯದ ಸುವರ್ಣಯುಗ ಎನಿಸಿದೆ. ಪ್ರಸ್ತುತ ಅವಧಿಯ ವಿಶಿಷ್ಟ ಲಕ್ಷಣಗಳನ್ನು ಈಗ ಗಮನಿಸ್ತಾ ಹೋಗೋಣ. ಮೊದಲನೆಯದಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯವು ಅಂ ಅಥವಾ ಅನ್ ಆಗಿ ಪ್ರಯೋಗ. ಅಂದರೆ ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಆನ್ ಎಂದು ದೀರ್ಘವಾಗಿದ್ದ ದ್ವಿತೀಯ ವಿಭಕ್ತಿ ಪ್ರತ್ಯಯವು ಹಳಗನ್ನಡದ ಸಂದರ್ಭದಲ್ಲಿ ಅಂ ಅಥವಾ ಅನ್ ಆಗಿ ಪ್ರಯೋಗಗೊಳ್ಳುತ್ತದೆ. ಉದಾಹರಣೆಗೆ ಪೂರ್ವದ ಹಳಗನ್ನಡ ಸಂದರ್ಭದ ಕೋಟೆಯಾನ್ ಎಂಬ ಶಬ್ದ ಹಳಗನ್ನಡದ ಸಂದರ್ಭದಲ್ಲಿ ಕೋಟೆಯಂ ಅಥವಾ ಕೋಟೆಯನ್ ಎಂದು ಬಳಕೆಯಾಗುತ್ತದೆ. ಇದಾನ್ ಎಂಬ ಪೂರ್ವದ ಹಳಗನ್ನಡದ ಶಬ್ದ ಹಳಗನ್ನಡದ ಸಂದರ್ಭದಲ್ಲಿ ಇದಂ ಅಥವಾ ಇದನ್ ಆಗಿ ಪ್ರಯೋಗಗೊಳ್ಳುತ್ತದೆ. ಎರಡನೆಯದಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯವು ಆ ಆಗಿ ಪ್ರಯೋಗ. ಅಂದರೆ ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಆ ಎಂದು ದೀರ್ಘವಾಗಿದ್ದ ಷಷ್ಠಿ ವಿಭಕ್ತಿ ಪ್ರತ್ಯಯವು ಹಳಗನ್ನಡದ ಸಂದರ್ಭದಲ್ಲಿ ಆ ಆಗಿ ಪ್ರಯೋಗಗೊಂಡಿದೆ. ಉದಾಹರಣೆಗೆ ಪಶುಪತಿಯ ಎಂಬ ಪೂರ್ವದ ಹಳಗನ್ನಡದ ಪದ ಹಳಗನ್ನಡದ ಸಂದರ್ಭದಲ್ಲಿ ಪಶುಪತಿಯ ಎಂದಾಗುತ್ತದೆ. ಕಲಭೋರನ ಎಂಬ ಪೂರ್ವದ ಹಳಗನ್ನಡದ ಪದ ಹಳಗನ್ನಡದ ಸಂದರ್ಭದಲ್ಲಿ ಕಲಭೋರನ ಎಂದಾಗಿ ಪ್ರಯೋಗಗೊಂಡಿದೆ. ಮೂರನೆಯದಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯವು ವಳ್ ಎಂದು ಪ್ರಯೋಗ. ಅಂದರೆ ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಉಳ್ಳ ಎಂದು ಪ್ರಯೋಗಗೊಳ್ಳುತ್ತಿದ್ದ ಸಪ್ತಮಿ ವಿಭಕ್ತಿ ಪ್ರತ್ಯಯವು ಹಳಗನ್ನಡದ ಸಂದರ್ಭದಲ್ಲಿ ವಳ್ ಎಂದು ಬದಲಾವಣೆಗೊಂಡಿದೆ. ಉದಾಹರಣೆಗೆ ಪೂರ್ವದ ಹಳಗನ್ನಡದ ನಾಡೊಳ್ ಎಂಬ ಶಬ್ದ ಹಳಗನ್ನಡದಲ್ಲಿ ನಾಡೊಳ್ ಎಂದಾಗಿ, ಪೂರ್ವದ ಹಳಗನ್ನಡದ ವೆಟ್ಟದೊಳ್ ಎಂಬ ಪದ ಹಳಗನ್ನಡದಲ್ಲಿ ಬೆಟ್ಟದೊಳ್ ಎಂದಾಗಿ ಬದಲಾವಣೆಗೊಂಡಿವೆ. ನಾಲ್ಕನೆಯದಾಗಿ ಪಕಾರ ಹಕಾರವಾಗಿ ಬದಲಾವಣೆ. ಉದಾಹರಣೆಯನ್ನು ಗಮನಿಸುವುದಾದರೆ ಪಿಟ್ಟು ಎಂಬ ಶಬ್ದ ಹಿಟ್ಟು ಆಗಿ ಬದಲಾವಣೆಯಾಗಿದೆ. ಅಂದರೆ ಇಲ್ಲಿ ಪದದ ಆರಂಭದ ಪಕಾರ ಹಕಾರವಾಗಿ ಬದಲಾವಣೆಗೊಂಡಿದೆ. ಭಿನ್ನಪ ಶಬ್ದವು ಭಿನ್ನಹ ಆಗಿ ಬದಲಾವಣೆಗೊಂಡಿದೆ. ಇಲ್ಲಿ ಪದಾಂತ್ಯದ ಪಕಾರವು ಹಕಾರವಾಗಿ ಬದಲಾವಣೆಯಾಗಿದೆ. ಪ್ರಾಣ ಎಂಬ ಶಬ್ದವು ತದ್ಭವವಾಗುವ ಸಂದರ್ಭದಲ್ಲಿ ಹರಣ ಎಂದಾಗಿದೆ. ಅಂದರೆ ತದ್ಭವವಾಗುವ ಸಂದರ್ಭದಲ್ಲಿಯೂ ಕೂಡ ಪಕಾರಕ್ಕೆ ಬದಲಿಗೆ ಹಕಾರದ ಬಳಕೆಯಾಗಿರುವುದನ್ನು ಕಾಣಬಹುದು. ಐದನೆಯದಾಗಿ ಸಬಿಂದುಕ ಪದಗಳ ಬಳಕೆ. ಅಂದರೆ ಹಳಗನ್ನಡದ ಸಂದರ್ಭದಲ್ಲಿ ಕೆಲವೊಂದು ಪದಗಳಲ್ಲಿ ಬಿಂದು ಪ್ರಯೋಗವನ್ನು ಕಾಣಬಹುದು. ಅಂದರೆ ಹೊಸಗನ್ನಡದ ದಾಟು ಶಬ್ದದ ಬದಲಿಗೆ ದಾಟು ಎಂಬ ಪದದ ಬಳಕೆಯನ್ನು ಕಾಣಬಹುದು. ಹಾಗೆಯೇ ಬೇಟೆ ಎಂಬ ಶಬ್ದದ ಬದಲಿಗೆ ಬೇಂಟೆ ಎಂಬ ಪ್ರಯೋಗವನ್ನು ಕಾಣಬಹುದು. ಆರನೆಯದಾಗಿ ಶಬ್ದಾಂತ್ಯದ ನ ಬಿಂದುವಾಗಿ ಬದಲಾವಣೆ. ಉದಾಹರಣೆಗೆ ಆನ್ ಮತ್ತು ಬಂಧನ್ ಎಂಬ ಶಬ್ದಗಳಲ್ಲಿಯ ಅಂತ್ಯದಲ್ಲಿ ಇದ್ದಂಥ ನ ವ್ಯಂಜನ ಬಿಂದುವಾಗಿ ಅಂದರೆ ಅನುಸ್ವಾರವಾಗಿ ಬದಲಾವಣೆಯಾಗಿರುವುದನ್ನು ಕಾಣಬಹುದು.
ಏಳನೆಯದಾಗಿ ಶಕಟರೇಫೆ ರ ಮತ್ತು ರೇಫೆ ರ ಹಾಗೂ ರಳ ಲ ಮತ್ತು ಕುಳ ಲ ಇವುಗಳ ಬಳಕೆಯಿಂದಾಗುವ ಅರ್ಥ ವ್ಯತ್ಯಾಸದ ಬಗ್ಗೆ ಖಚಿತ ಅರಿವು ಇದ್ದದ್ದು. ಉದಾಹರಣೆಗೆ ಅರಿ ಎಂಬ ಶಬ್ದ, ಇಲ್ಲಿ ಅರಿ ಎಂಬ ಪದದಲ್ಲಿ ಶಕಟರೇಫೆ ರ ಬಳಕೆಯಾದರೆ ತಿಳಿ ಎಂಬ ಅರ್ಥವನ್ನು ಪಡೆದುಕೊಳ್ಳುತ್ತದೆ, ರೇಫೆ ರ ಬಳಕೆಯಾದರೆ ಕತ್ತರಿಸು ಎಂಬ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಹಾಗೆಯೇ ಬಾಳ್ ಎಂಬ ಶಬ್ದ, ಇಲ್ಲಿ ರಳ ಳ ಬಳಕೆಯಾದರೆ ಬಾಳ್ ಎಂಬ ಶಬ್ದ ಬದುಕು ಎಂಬ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಹಾಗೆಯೇ ಳ ಕುಳ ಳ ಆಗಿ ಬಳಕೆಯಾದರೆ ಕತ್ತಿ ಎಂಬ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಮೂರನೆಯ ಅವಸ್ಥಾಭೇದ ನಡುಗನ್ನಡ. ಇದರ ವ್ಯಾಪ್ತಿ ಕ್ರಿಸ್ತಶಕ 12ನೆಯ ಶತಮಾನದಿಂದ ಕ್ರಿಸ್ತಶಕ 16ನೆಯ ಶತಮಾನ. ಕ್ರಿಸ್ತಶಕ 11ನೆಯ ಶತಮಾನದ ಅಂತ್ಯದ ವೇಳೆಗಾಗಲೇ ಕನ್ನಡ ಭಾಷೆ ತೀವ್ರತರವಾಗಿ ಬದಲಾವಣೆಗೊಳ್ಳುತ್ತಿತ್ತು. ಸಂಸ್ಕೃತದ ಬಂಧನದಿಂದ ಬಿಡಿಸಿಕೊಳ್ಳುವ ಹವಣಿಕೆಯಲ್ಲಿತ್ತು. 12-13ನೆಯ ಶತಮಾನದ ವೇಳೆಗೆ ಹಳಗನ್ನಡ ಸಂಪೂರ್ಣವಾಗಿ ನಡುಗನ್ನಡವಾಗಿ ಮಾರ್ಪಟ್ಟಿತು. ಈ ಸಂದರ್ಭದ ನಯಸೇನಾ ಕವಿ ಸಂಸ್ಕೃತ ಮಿಶ್ರಿತವಾದ ಕನ್ನಡ ಬರವಣಿಗೆಯನ್ನು ಪ್ರತಿಭಟಿಸಿದನು. ವಚನಕಾರರು ದೇಸಿ ಭಾಷೆಯ ಮೂಲಕ ವಚನಗಳನ್ನು ಕಟ್ಟಿದರು. ಆಂಡಯ್ಯ ಕವಿ ಅಚ್ಚಗನ್ನಡ ಕಾವ್ಯವನ್ನು ರಚಿಸುವ ಮೂಲಕ ಕನ್ನಡದ ದೇಸಿ ಪ್ರೇಮವನ್ನು ಮೆರೆದನು. ರಗಳೆಯ ಕವಿ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ದಾಸರು ಮೊದಲಾದವರ ಸಾಹಿತ್ಯದ ಮೂಲಕ ಪ್ರಸ್ತುತ ಕಾಲಘಟ್ಟವು ಕೂಡ ಸಮೃದ್ಧವಾಗಿದೆ. ಈ ಸಂದರ್ಭದ ಪ್ರಮುಖ ಲಕ್ಷಣಗಳನ್ನು ಗಮನಿಸುವುದಾದರೆ, ಮೊದಲನೆಯದಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯವು ಅನು ಎಂದು ಪ್ರಯೋಗ, ಅಂದರೆ ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿ ಆನ್ ಎಂದು, ಹಳಗನ್ನಡದ ಸಂದರ್ಭದಲ್ಲಿ ಅನ್ ಅಥವಾ ಅಂ ಎಂದು ಪ್ರಯೋಗಗೊಳ್ಳುತ್ತಿದ್ದಂತಹ ದ್ವಿತೀಯ ವಿಭಕ್ತಿ ಪ್ರತ್ಯಯವು ನಡುಗನ್ನಡದ ಸಂದರ್ಭದಲ್ಲಿ ಅನು ಎಂದು ಪ್ರಯೋಗಗೊಂಡಿದೆ. ಉದಾಹರಣೆಯನ್ನು ಗಮನಿಸುವುದಾದರೆ ಮರವನು ಭಕುತಿಯೇನು ಎಂಬ ಪದ ಪ್ರಯೋಗಗಳನ್ನು ಕಾಣಬಹುದು. ಎರಡನೆಯದಾಗಿ ಸ್ವರಭಕ್ತಿ, ಅಂದರೆ ಹಳಗನ್ನಡದ ವಿಜಾತೀಯ ಸಂಯುಕ್ತಾಕ್ಷರಗಳ ನಡುವೆ ಸ್ವರಗಳು ಸೇರಿ ಪದಗಳು ಸರಳಗೊಳ್ಳುವಂತಹ ಪ್ರಕ್ರಿಯೆ. ಉದಾಹರಣೆಗೆ ಭಕ್ತಿ ಎನ್ನುವಂತಹ ಪದ, ಇಲ್ಲಿ ಕಾ ವರ್ಣದ ಜೊತೆಗೆ ತಾ ಎಂಬ ವಿಜಾತೀಯ ಸಂಯುಕ್ತಾಕ್ಷರವನ್ನು ಕಾಣಬಹುದು, ಆದರೆ ಆ ಪದವು ಬಹುತಿ ಎನ್ನುವ ಮೂಲಕ ಸರಳಗೊಂಡಿದೆ. ನಲ್ಮೆ ಎಂಬ ಶಬ್ದದಲ್ಲಿಯೂ ಕೂಡ ಲಕಾರಕ್ಕೆ ಮಕಾರವು ವಿಜಾತೀಯ ಸಂಯುಕ್ತಾಕ್ಷರವಾಗಿ ಸೇರಿದೆ. ಈ ಪದದಲ್ಲಿಯೂ ಕೂಡ ಊ ಸ್ವರವಾಗಿ ಸೇರುವ ಮೂಲಕ ನಲುಮೆ ಎಂದು ಪದವು ಸರಳಗೊಂಡಿರುವುದನ್ನು ಕಾಣಬಹುದು. ಈ ಒಂದು ಪ್ರಕ್ರಿಯೆಗೆ ಸ್ವರಭಕ್ತಿ ಎಂದು ಹೆಸರು. ಮೂರನೆಯದಾಗಿ ಸಬಿಂದುಕ ಪದಗಳು ಸಂಪೂರ್ಣವಾಗಿ ಅಬಿಂದುಕ ಪದಗಳಾಗಿ ಬದಲಾವಣೆ, ಅಂದರೆ ಹಳಗನ್ನಡ ಮತ್ತು ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಬಿಂದುವಿನಿಂದ ಕೂಡಿರುತ್ತಿದ್ದ ಕೆಲವು ಶಬ್ದಗಳು ನಡುಗನ್ನಡದ ಸಂದರ್ಭದಲ್ಲಿ ಬಿಂದುಗಳನ್ನು ಅಂದರೆ ಅನುಸ್ವಾರವನ್ನು ಕಳೆದುಕೊಂಡವು. ಉದಾಹರಣೆಗೆ ದಾಂಟು ಎಂಬ ಶಬ್ದ ದಾಟು ಎಂದಾಗಿ, ಕದಂಪು ಎಂಬ ಶಬ್ದ ಕದಪು ಎಂದಾಗಿ ಪ್ರಯೋಗಗೊಂಡಿವೆ. ನಾಲ್ಕನೆಯದಾಗಿ ಸರ್ವನಾಮಗಳಲ್ಲಿ ಮೋಕಾರವು ಓಕಾರವಾಗಿ ಬಳಕೆ, ಅಂದರೆ ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡದ ಸಂದರ್ಭದಲ್ಲಿ ಮೋಕಾರವಾಗಿ ಬಳಕೆಯಾಗುತ್ತಿದ್ದ ಸರ್ವನಾಮಗಳು ನಡುಕನ್ನಡದ ಸಂದರ್ಭದಲ್ಲಿ ಓಕಾರವಾಗಿ ಬಳಕೆಯಾಗಿವೆ. ಉದಾಹರಣೆಗೆ ನಾಮ್ ಎಂಬ ಶಬ್ದ ನಾವು ಎಂದಾಗಿ, ನೀಮ್ ಎಂಬ ಶಬ್ದ ನೀವು ಎಂದಾಗಿ ಪ್ರಯೋಗಗೊಂಡಿವೆ. ಐದನೆಯದಾಗಿ ವ್ಯಂಜನಾಂತ ಪದಗಳು ಸ್ವರಾಂತ ಪದಗಳಾಗಿ ಬದಲಾವಣೆ, ಅಂದರೆ ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡದ ಸಂದರ್ಭದಲ್ಲಿ ವ್ಯಂಜನಾಂತವಾಗಿ ಬಳಕೆಗೊಂಡಿದ್ದ ಪದಗಳು ನಡುಕನ್ನಡದ ಸಂದರ್ಭದಲ್ಲಿ ಸ್ವರಾಂತಗಳಾಗಿ ಬದಲಾವಣೆಗೊಂಡಿವೆ. ಉದಾಹರಣೆಗೆ ಊರ್ ಎಂಬ ಶಬ್ದ ಊರು ಎಂದಾಗಿ, ಕಣ್ ಎಂಬ ಶಬ್ದ ಕಣ್ಣು ಎಂಬುದಾಗಿ ಬದಲಾವಣೆಗೊಂಡಿವೆ. ಆರನೆಯದಾಗಿ ಸಂಸ್ಕೃತ ಪದಗಳಿಗೆ ಬದಲಾಗಿ ತದ್ಭವ ಅಪಭ್ರಂಶ ಪದಗಳ ಬಳಕೆ, ಅಂದರೆ ಸಂಸ್ಕೃತ ಪದಗಳನ್ನು ಯಥಾವತ್ತಾಗಿ ಬಳಸುವ ಬದಲು ಅವುಗಳನ್ನು ತದ್ಭವ ರೂಪದಲ್ಲಿ ಬಳಸುವ ಪ್ರಕ್ರಿಯೆ. ಉದಾಹರಣೆಗೆ ಸಂಸ್ಕೃತದ ಸ್ಮಶಾನ ಎಂಬ ಪದವನ್ನು ಮಸಣ ಎಂಬುದಾಗಿ, ಸ್ಥಾನ ಎಂಬ ಪದವನ್ನು ತಾಣ ಎಂಬುದಾಗಿ ತದ್ಭವ ರೂಪವಾಗಿ ಬಳಸುವುದು.
ಏಳನೆಯದಾಗಿ ಪಕಾರದ ಸ್ಥಾನದಲ್ಲಿ ಹಕಾರ ಬಳಕೆ. ಅಂದರೆ ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡದ ಸಂದರ್ಭದಲ್ಲಿ ಪಕಾರವಾಗಿ ಬಳಕೆಯಾಗುತ್ತಿದ್ದ ಶಬ್ದಗಳು ನಡುಕನ್ನಡದ ಸಂದರ್ಭದಲ್ಲಿ ಹಕಾರವಾಗಿ ಬಳಕೆಗೊಂಡಿವೆ. ಉದಾಹರಣೆಗೆ ಪಾಲು ಎಂಬ ಶಬ್ದ ಹಾಲು ಎಂದಾಗಿ, ಪಳ್ಳಿ ಎಂಬ ಶಬ್ದ ಹಳ್ಳಿ ಎಂಬುದಾಗಿ ಬದಲಾವಣೆಗೊಂಡಿವೆ. ಎಂಟನೆಯದಾಗಿ ಲಕಾರದ ಸ್ಥಾನದಲ್ಲಿ ಲಕಾರದ ಬಳಕೆ. ಕೇಶಿರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿ ಲಕಾರದ ಬದಲಿಗೆ ಲಕಾರವನ್ನು ಬಳಸುವವರನ್ನು ಗ್ರಾಮ್ಯರು ಅಂದರೆ ದಡ್ಡರು ಎಂದು ಟೀಕಿಸಿದ್ದಾನೆ. ಅದರರ್ಥ ಆ ಸಂದರ್ಭಕ್ಕಾಗಲೇ ಯಾವುದೇ ಅರ್ಥ ವ್ಯತ್ಯಾಸವಿಲ್ಲದೆ ಲಕಾರದ ಸ್ಥಾನದಲ್ಲಿ ಲಕಾರದ ಬಳಕೆಯಾಗುತ್ತಿತ್ತು. ಉದಾಹರಣೆಗೆ ಬೆರಲ್ ಎಂಬ ಶಬ್ದ ಬೆರಳು ಎಂದು ಬದಲಾವಣೆಗೊಳ್ಳುತ್ತದೆ. ಒಂಬತ್ತನೆಯದಾಗಿ ಶಕಟರೇಫೆ ಮತ್ತು ರಳಗಳ ಬಳಕೆಯಲ್ಲಿ ವಿನಾಯಿತಿ. ಹರಿಹರ ಕವಿ ಶಕಟರೇಫೆ, ರಳ ಮತ್ತು ಕುಳಗಳ ಬಳಕೆಯಲ್ಲಿ ಗೊಂದಲ ಉಂಟಾಗುವುದರಿಂದಾಗಿ ಅವುಗಳ ಬಳಕೆಯನ್ನು ಮೀರುವ ಪ್ರಯತ್ನವನ್ನು ಮಾಡುತ್ತಾನೆ. ಕೊನೆಯದಾಗಿ ಅನ್ಯದೇಶೀಯ ಪದಗಳ ಬಳಕೆ. ಈ ಸಂದರ್ಭಕ್ಕೆ ಕರ್ನಾಟಕವು ಅನ್ಯ ಭಾಷಿಗರ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಕನ್ನಡದಲ್ಲಿ ಅನ್ಯದೇಶೀಯ ಪದಗಳ ಬಳಕೆಯನ್ನು ಕಾಣಬಹುದು. ಉದಾಹರಣೆಗೆ ಅಪಭ್ರಂಶದಿಂದ ರಾಹುತ, ವೇಳೆಯ, ಬಾಣಸ ಮೊದಲಾದ ಪದಗಳು, ಮರಾಠಿಯಿಂದ ಪಾರುಕಾಣೆ, ಲಾಗು, ಚಾವಡಿ, ಬತ್ತೀಸ, ಚಪ್ಪನ್ನ ಮೊದಲಾದ ಪದಗಳು, ಪಾರಸಿಯಿಂದ ಟೊಪ್ಪಿಗೆ, ಚಾಕರಿ, ಲಗಾಮು ಮೊದಲಾದ ಪದಗಳ ಬಳಕೆಯನ್ನು ಕಾಣಬಹುದು. ನಾಲ್ಕನೆಯ ಅವಸ್ಥಾಭೇದವಾಗಿ ಹೊಸಗನ್ನಡ. ಇದರ ವ್ಯಾಪ್ತಿ ಕ್ರಿಸ್ತಶಕ 17ನೆಯ ಶತಮಾನದಿಂದ ಕ್ರಿಸ್ತಶಕ 19ನೆಯ ಶತಮಾನ. ಹೊಸಗನ್ನಡದಲ್ಲಿ ಎರಡು ವಿಭಿನ್ನ ಶೈಲಿಗಳನ್ನು ಗುರುತಿಸಬಹುದು. ಅವುಗಳೆಂದರೆ ಒಂದು ಬರವಣಿಗೆಯ ರೂಪದ ಶಿಷ್ಟ ಶೈಲಿ, ಮತ್ತೊಂದು ಆಡುಮಾತಿನ ಶೈಲಿ. ಈ ಸಂದರ್ಭದ ಪ್ರಮುಖ ಲಕ್ಷಣಗಳನ್ನು ಗಮನಿಸುವುದಾದರೆ, ಮೊದಲನೆಯದಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯವು ಅನ್ನು ಎಂದು ಪ್ರಯೋಗ. ಪೂರ್ವದ ಹಳಗನ್ನಡ ಸಂದರ್ಭದಲ್ಲಿ ಆನ್ ಎಂದು, ಹಳಗನ್ನಡದ ಸಂದರ್ಭದಲ್ಲಿ ಅನ್ ಅಥವಾ ಅಂ ಎಂದು, ನಡುಗನ್ನಡದ ಸಂದರ್ಭದಲ್ಲಿ ಅನು ಎಂದು ಪ್ರಯೋಗಗೊಳ್ಳುತ್ತಿದ್ದ ದ್ವಿತೀಯ ವಿಭಕ್ತಿ ಪ್ರತ್ಯಯವು ಹೊಸಗನ್ನಡ ಸಂದರ್ಭದಲ್ಲಿ ಅನ್ನು ಎಂದು ಪ್ರಯೋಗಗೊಳ್ಳುತ್ತದೆ. ಉದಾಹರಣೆಗೆ ಮರವನ್ನು, ಮನೆಯನ್ನು ಇತ್ಯಾದಿ. ಎರಡನೆಯದಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯವು ಅಲ್ಲಿ ಎಂದು ಪ್ರಯೋಗ. ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿ ಉಳ್ ಎಂದು, ಹಳಗನ್ನಡದ ಸಂದರ್ಭದಲ್ಲಿ ವಳ್ ಎಂದು, ನಡುಗನ್ನಡದ ಸಂದರ್ಭದಲ್ಲಿ ಉಳು ಎಂದು ಪ್ರಯೋಗವಾಗುತ್ತಿದ್ದ ಸಪ್ತಮಿ ವಿಭಕ್ತಿ ಪ್ರತ್ಯಯವು ಹೊಸಗನ್ನಡದ ಸಂದರ್ಭದಲ್ಲಿ ಅಲ್ಲಿ ಎಂದು ಪ್ರಯೋಗಗೊಳ್ಳುತ್ತದೆ. ಉದಾಹರಣೆಗೆ ಮರದಲ್ಲಿ, ಮನೆಯಲ್ಲಿ ಮೊದಲಾದವು. ಮೂರನೆಯದಾಗಿ ನಿಷೇಧಾರ್ಥಕ ಕ್ರಿಯಾಪದಗಳಲ್ಲಿ ವ್ಯತ್ಯಾಸ. ಅಂದರೆ ಮಾಡೆನ್, ಮಾಡಳ್, ಮಾಡನ್, ಮಾಡರ್, ಮಾಡದ್, ಮಾಡವ್ ಎಂದು ಹಳಗನ್ನಡ ಮತ್ತು ಪೂರ್ವದ ಹಳಗನ್ನಡದ ಸಂದರ್ಭದಲ್ಲಿ ಪ್ರಯೋಗಗೊಳ್ಳುತ್ತಿದ್ದ ನಿಷೇಧ ರೂಪಗಳು ಹೊಸಗನ್ನಡದ ಸಂದರ್ಭದಲ್ಲಿ ಮಾಡುವುದಿಲ್ಲ ಎಂದು ಪ್ರಯೋಗವಾಯಿತು. ಅಂದರೆ ಹಳಗನ್ನಡದಲ್ಲಿ ನಿಷೇಧಾರ್ಥಕ ಕ್ರಿಯಾಪದಗಳು ಲಿಂಗ ಮತ್ತು ವಚನವನ್ನು ಹೇಳುತ್ತಿದ್ದವು. ಆದರೆ ಹೊಸಗನ್ನಡದ ಸಂದರ್ಭದಲ್ಲಿ ನಿಷೇಧಾರ್ಥಕ ಕ್ರಿಯಾಪದವು ಲಿಂಗ ಮತ್ತು ವಚನವನ್ನು ಹೇಳುವುದಿಲ್ಲ. ನಾಲ್ಕನೆಯದಾಗಿ ಇಂಗ್ಲಿಷ್ ಮತ್ತು ಸಂಸ್ಕೃತದ ಪ್ರಭಾವ. ಹೊಸಗನ್ನಡದ ಸಂದರ್ಭದಲ್ಲಿ ಇಂಗ್ಲಿಷ್ನ ಪ್ರಭಾವ ತೀವ್ರವಾಗಿರುವುದನ್ನು ಗುರುತಿಸಬಹುದು. ಉದಾಹರಣೆಗೆ ಟೈಪ್ ಮಾಡು, ಟೈಮ್ ಎಷ್ಟು ಮೊದಲಾದ ಪದಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನ ಮಿಶ್ರಣ ಸಹಜವೆಂಬಂತೆ ಇರುವುದನ್ನು ಕಾಣಬಹುದು. ಹಾಗೆಯೇ ಧರ್ಮ, ಶಾಸ್ತ್ರ, ಸಂಸ್ಕೃತಿ ಮೊದಲಾದ ವಿಚಾರಗಳನ್ನು ವಿವರಿಸುವ ಸಂದರ್ಭದಲ್ಲಿ ಸಂಸ್ಕೃತದ ಪದಗಳನ್ನು ಬಳಸುವುದು ಕೂಡ ರೂಢಿಗೆ ಬಂದಿತು. ಉದಾಹರಣೆಗೆ ಗೃಹ ಪ್ರವೇಶ, ಕೈಲಾಸವಾಸಿ ಮೊದಲಾದ ಪದಗಳು. ಐದನೆಯದಾಗಿ ಹೊಸ ಶಬ್ದಗಳ ಸೃಷ್ಟಿ. ಅಂದರೆ ಹೊಸ ಅಗತ್ಯಗಳಿಗೆ ತಕ್ಕಂತೆ ಹೊಸ ಶಬ್ದಗಳನ್ನು ಸೃಷ್ಟಿ ಮಾಡಿಕೊಳ್ಳಲಾಯಿತು. ಉದಾಹರಣೆಗೆ ಕೈಗಾರಿಕೀಕರಣ, ಗಗನಸಖಿ, ಗಣಕಯಂತ್ರ ಮೊದಲಾದವು. ಆರನೆಯದಾಗಿ ಹೊಸ ಧ್ವನಿಗಳು ಮತ್ತು ಲಿಪಿಯಲ್ಲಿ ಬದಲಾವಣೆ. ಅಂದರೆ ಅನ್ಯ ಭಾಷೆಯ ಪದಗಳನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಆ ಪದಗಳ ಅನುಕೂಲಕ್ಕೆ ತಕ್ಕಂತೆ ಹೊಸ ಧ್ವನಿಗಳನ್ನು ಕೂಡ ಸ್ವೀಕರಿಸಲಾಯಿತು. ಆ ಧ್ವನಿಗಳನ್ನು ಸೂಚಿಸಲು
ಕನ್ನಡದ ಲಿಪಿಯಲ್ಲಿಯೂ ಕೂಡ ಬದಲಾವಣೆ ಮಾಡಿಕೊಳ್ಳಲಾಯಿತು. ಉದಾಹರಣೆಗೆ ಸೆರಾಕ್ಸ್ ಎನ್ನುವ ಪದ, ಇಲ್ಲಿನ ಸ ಎನ್ನುವಂತಹ ಹೊಸ ಧ್ವನಿಯನ್ನು ಸ್ವೀಕರಿಸಲಾಗಿದೆ ಹಾಗೂ ಆ ಧ್ವನಿಯನ್ನು ಸೂಚಿಸಲು ಜ ಎಂಬ ವರ್ಣದ ಲಿಪಿಯಲ್ಲಿಯೂ ಕೂಡ ಬದಲಾವಣೆ ಮಾಡಿಕೊಳ್ಳಲಾಯಿತು. ಹಾಗೆಯೇ ಫಾದರ್, ಬಜಾರ್, ಕಾಫಿ, ಝೂ ಮೊದಲಾದ ಪದಗಳ ಧ್ವನಿಯನ್ನು ಮತ್ತು ಲಿಪಿಯಲ್ಲಿರುವ ಬದಲಾವಣೆಯನ್ನು ಕಾಣಬಹುದು. ಕೊನೆಯದಾಗಿ ಶಕಟ ರೇಫೆ ಮತ್ತು ರಳಗಳ ಬಳಕೆ ಹೊಸಗನ್ನಡದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಂಡಿರುವುದನ್ನು ಗುರುತಿಸಬಹುದು. ಹೊಸಗನ್ನಡದ ಸಂದರ್ಭದಲ್ಲಿ ಆಡುನುಡಿಯಲ್ಲಿ ಆಗಿರುವ ಕೆಲವು ಬದಲಾವಣೆಗಳನ್ನು ಗುರುತಿಸಿಕೊಳ್ಳಬಹುದು. ಆಡುನುಡಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಲೋಪ, ಉದಾಹರಣೆಗೆ ಮರವನ್ನು ಎಂಬ ಪದ, ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯವಿದೆ. ಆದರೆ ಅದನ್ನು ಮಾತನಾಡುವ ಸಂದರ್ಭದಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಬಿಟ್ಟು ಮರಾನ ಎಂದು ಪ್ರಯೋಗಿಸುವುದು. ಸ್ವರಲೋಪ ಅಂದರೆ ಮಾತನಾಡುವ ಸಂದರ್ಭದಲ್ಲಿ ಪದಗಳ ನಡುವಿನ ಸ್ವರವನ್ನು ತೆಗೆದುಹಾಕುವುದು, ಸ್ವರವನ್ನು ಲೋಪ ಮಾಡುವುದು. ಉದಾಹರಣೆಗೆ ತೊಂದರೆ ಎನ್ನುವ ಪದ, ಆ ಪದವನ್ನು ತೊಂದರೆ ಎಂದು ಉಚ್ಚರಿಸುವುದು, ಅಂದರೆ ಈ ಪದದಲ್ಲಿ ಆ ಸ್ವರವು ಲೋಪವಾಗಿದೆ. ಮದುವೆ ಎಂಬ ಪದದಲ್ಲಿ ಅದನ್ನು ಮದುವೆ ಎಂದು ಉಚ್ಚರಿಸುವ ಮೂಲಕ ಊ ಸ್ವರವು ಲೋಪವಾಗಿರುವುದನ್ನು ಕಾಣಬಹುದು. ಹಕಾರವು ಸ್ವರವಾಗಿ ಉಚ್ಚಾರ, ಅಂದರೆ ವ್ಯಂಜನವಾಗಿದ್ದ ಹಕಾರವು ಸ್ವರವಾಗಿ ಉಚ್ಚಾರಗೊಳ್ಳುವಂತಹದ್ದು. ಉದಾಹರಣೆಗೆ ಹಾವು ಎಂಬ ಪದವನ್ನು ಆವು ಎಂದು ಬಳಸುವುದು, ಹಸು ಎಂಬ ಪದವನ್ನು ಅಸು ಎಂದು ಹೇಳುವುದು, ಹಣ್ಣು ಎಂಬ ಪದವನ್ನು ಅಣ್ಣು ಎಂದು ಉಚ್ಚರಿಸುವುದು. ಮೈಸೂರು ಮತ್ತು ಮಂಡ್ಯ ಪರಿಸರದ ಭಾಗದಲ್ಲಿ ಈ ಒಂದು ಬದಲಾವಣೆಯನ್ನು ಯಥೇಚ್ಛವಾಗಿ ಕಾಣಬಹುದು. ಭಿನ್ನವಾದ ಉಚ್ಚಾರ, ಹೊಸಗನ್ನಡದ ಸಂದರ್ಭದಲ್ಲಿ ಕೆಲವು ಪದಗಳ ಭಿನ್ನವಾದ ಉಚ್ಚಾರಣೆಯನ್ನು ಕಾಣಬಹುದು. ಉದಾಹರಣೆಗೆ ಕೋಟೆ ಎಂಬ ಶಬ್ದವನ್ನು ಕ್ವಾಟೆ ಎಂದು, ತೋಟ ಎಂಬ ಶಬ್ದವನ್ನು ತ್ವಾಟ ಎಂದು, ಬೇಡ ಎಂಬ ಶಬ್ದವನ್ನು ಬ್ಯಾಡ ಎಂದು ಉಚ್ಚರಿಸುವುದನ್ನು ಇಲ್ಲಿ ಗಮನಿಸಬಹುದು. ಕೊನೆಯ ಅವಸ್ಥಾ ಭೇದವಾಗಿ ಆಧುನಿಕ ಕನ್ನಡ, ಇದರ ವ್ಯಾಪ್ತಿ 20ನೆಯ ಶತಮಾನದಿಂದ ಇಂದಿನವರೆಗೆ. ಅನ್ಯ ಭಾಷೆಗಳ ಪ್ರಭಾವ, ವಿಜ್ಞಾನ ಕ್ಷೇತ್ರದ ಬೆಳವಣಿಗೆ, ಮಾಹಿತಿ ಮತ್ತು ತಂತ್ರಜ್ಞಾನ, ಆಧುನಿಕ ಸಂಪರ್ಕ ಸಾಧನಗಳು, ಆಧುನಿಕ ಜೀವನ ಶೈಲಿ ಮೊದಲಾದ ಕಾರಣಗಳಿಂದ ಹೊಸ ಹೊಸ ಶಬ್ದಗಳ ಸೃಷ್ಟಿ, ಭಿನ್ನವಾದ ವಾಕ್ಯ ರಚನೆಗಳು ಮೊದಲಾದವುಗಳಿಂದ ಆಧುನಿಕ ಕನ್ನಡ ರೂಪುಗೊಂಡಿದೆ. ಎಲ್ಲರಿಗೂ ಧನ್ಯವಾದಗಳು.